ಮೈಸೂರು ಮಾದರಿಯಲ್ಲಿಯೇ ನಿಪ್ಪಾಣಿಯಲ್ಲಿ ಬೃಹತ್ ಯೋಗ ದಿನಾಚರಣೆ ಏಕಕಾಲಕ್ಕೆ 10 ರಿಂದ 12,000 ಜನ ಭಾಗಿ ಜೊಲ್ಲೆ ಗ್ರೂಪ್ದಿಂದ ಆಯೋಜನೆ ಮೈಸೂರು ಮಾದರಿಯಲ್ಲಿಯೇ ರಾಜ್ಯದ ಎರಡನೇ ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಗಡಿ ಭಾಗದ ನಿಪ್ಪಾಣಿ ನಗರದಲ್ಲಿ ನಡೆಯಿತು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಭಾಗದ ಸುಮಾರು 10 ರಿಂದ 12,000 ಜನ ಏಕಕಾಲದಲ್ಲಿ ಯೋಗದಲ್ಲಿ ಭಾಗಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಾಕ್ಷಿಯಾದರು ನಿಪ್ಪಾಣಿಯ ಶಿರಪೇವಾಡಿ ಜೊಲ್ಲೆ ಎಜುಕೇಶನ್ ಶಾಲೆಯ ಮೈದಾನದಲ್ಲಿ ಜೊಲ್ಲೆ ಗ್ರೂಪ್ ಆಯೋಜಿಸಿದ ಬೃಹತ್ ಯೋಗದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಒಂದೇ ವೇಷಭೂಷಣದಲ್ಲಿ ಕಾಣಿಸಿಕೊಂಡಿರುವುದು ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಚಿಕ್ಕೋಡಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಮೈಸೂರು ಮಾದರಿಯಲ್ಲಿಯೇ ಗಡಿ ಭಾಗದ ನಿಪ್ಪಾಣಿ ನಗರದಲ್ಲಿ ಬೃಹತ್ ಯೋಗ ದಿನಾಚರಣೆ ಹಮ್ಮಿಕೊಂಡಿದೆ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಭಾಗದ ಜನ ಹೆಚ್ಚು ಹೆಚ್ಚು ಸಹಕಾರ ನೀಡಿ ಯೋಗ ದಿನಾಚರಣೆ ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಭಾರತದ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ದಿನನಿತ್ಯದಲ್ಲಿ ಯೋಗ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಯೋಗ ಮನುಷ್ಯನ ಆರೋಗ್ಯದ ಜೊತೆಗೆ ಮನಸ್ಸನ್ನು ಶಾಂತಿಗೊಳಿಸುತ್ತದೆ ಎಂದರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗಾಭ್ಯಾಸದ ಇವತ್ತು ದಿವ್ಯ ಸಾನ್ನಿಧ್ಯ ಮತ್ತು ಈ ಒಂದು ಕಾರ್ಯಕ್ರಮ ನಡೆಸಿಕೊಡಲು ಪತಂಜಲಿ ಯೋಗಪೀಠದ ಕರ್ನಾಟಕ ರಾಜ್ಯದ ಮುಖ್ಯಸ್ಥರಾಗಿರುವಂಥ ಬೋರ್ಲಾಲ್ ಆರಾಜಿ ಅವರು ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿ ನಮ್ಮ ನಗರಸಭೆ ಅಧ್ಯಕ್ಷರಾದ ಜಯವಂತ್ ಪಾಟ್ಲೆ ಅವರಿಗೆ ಸ್ವಾಗತ ಮಾಡ್ತೇನೆ ಹರ್ಷಿದ್ನಾಥ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ಚಂದೋನ ಕೋಟಿಯೋಲೆ ಅವರು ಕೂಡ ನಾನು ಸ್ವಾಗತ ಮಾಡ್ತೇನೆ ಅದೇ ಪ್ರಕಾರ ವೇದಿಕೆ ಮೇಲೆ ಹರ್ಷಿದ್ನಾದ ನಮ್ಮ ಚಿಕ್ಕೋಡಿಯ ಉಪವಿಭಾಗದ ಅಧಿಕಾರಿಯಾದಂಥ ಸಂತೋಷ್ ಕಾಮಗೌಡರು ಕೂಡ ನಾನು ಸ್ವಾಗತ ಬಯಸ್ತೇನೆ ಡಿ ಡಿ ಪಿ ಅವರಾದ ಹಂಸಾಟಿ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ ಅದೇ ಪ್ರಕಾರ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನಿರ್ಲೆ ಅವ್ರಿಗೆ ಕೂಡ ನಾನು ಸ್ವಾಗತ ಮಾಡ್ತೇನೆ ವೇದಿಕೆ ಮೇಲೆ ಅಶ್ವಿನರಾದ ರಾಜೇಶ್ ಗುಂದೇಶ ಅವರು ಸಿದ್ದು ಡೌನೆ ಅವರು ಅದೇ ಪ್ರಕಾರ ನಮ್ಮ ಡೌನೇಶ್ವರ್ ಅವರು ಮತ್ತು ಸಿದ್ದರಾಮ್ ಗಡದೆ ಅವರು ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ ಇನ್ನೆರಡು ಸ್ಟೇಜ್ಗಳಲ್ಲಿ ಕೂತಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸಂಸ್ಥೆಯ ಮುಖ್ಯಸ್ಥರಿಗೂ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ ಮತ್ತು ಇಲ್ಲಿ ಆಗಮಿಸಿದಂಥ ಯಾವತ್ತೂ ಶಿಬಿರಾರ್ಥಿಗಳು ತಾವು ಇವತ್ತು ಇಷ್ಟು ಮುಂಜಾನೆ ವೇಳೆಯಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲ ಶಿಕ್ಷಕರು ಎಲ್ಲ ಪಿ ಇ ಟೀಚರು ವಾಲಂಟಿಯರ್ಸ್ ಮತ್ತು ಆಗಮಿಸಿದಂಥ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿ ಕೂಡ ನಾನು ಸ್ವಾಗತ ಬಯಸ್ತೇನೆ ಮೇಲಾಗಿ ಇಲ್ಲಿ ಆಗಮಿಸಿದಂಥ ಯಾವತ್ತೂ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ವಿಡಿಯೋ ಮಿತ್ರರು ಇವರಿಗೂ ಕೂಡ ಸ್ವಾಗತ ಬಯಸ್ತೇನೆ ಇವತ್ತು ಯೋಗ ಬಹುತೇಕ ಯಾವ ಪ್ರಕಾರ ಅಂದರೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ದಿನ ಆಚರಿಸುವುದು ಭಾರತ ದೇಶದ ಹಿರಿಮೆ ಅನ್ಬೋದು ಇವತ್ತು ನಮ್ಮ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿ ಅವರು ಮತ್ತು ಪತಂಜಲಿ ಯೋಗ ಪೀಠದ ನಮ್ಮ ರಾಮದೇವ್ ಬಾಬಾ ಅವರು ಇದನ್ನು ತಳಮಟ್ಟದಲ್ಲಿ ಒಯ್ಯೋಟು ಸಾಕಷ್ಟು ಪ್ರಯತ್ನ ಮಾಡಿ ಇವತ್ತು ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಪ್ರಚಾರಗೊಳಿಸಿ ಇದರ ಪ್ರಚಾರಗೊಳಿಸಿದ್ರೆ ಏನೋ ಫೇಮ್ ಅಥವಾ ಗೇಮ್ ಸಲುವಾಗಿ ಮಾಡೋದಂತಲ್ಲ ಇದು ಆರೋಗ್ಯ ಒಳ್ಳೆಯದು ಇದರಿಂದ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಇವತ್ತು ನಾವು ಕೂಡ ಇವತ್ತು ಈ ಒಂದು ನಿಪ್ಪಾಣಿ ಭಾಗದಲ್ಲಿ ಮಾಡ್ತಕ್ಕಂಥ ಈ ಯೋಗ ಒಂದು ದಿನಾಚರಣೆ ನಿಮಿತ್ತವಾಗಿ ಇದು ಬಹುತೇಕ ದಿನಾಚರಣೆ ನಿಮಿತ್ತ ಅಂದರೆ ಇವತ್ತಷ್ಟೇ ಮಾಡಿ ಉಳಿಬಾರ್ದು ಇದನ್ನು ತಾವು ಮುಂದೆ ಕೂಡ ಈಗಾಗಲೇ ವಾಲಂಟಿಯರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಪತಂಜಲಿ ಯೋಗ ಪೀಠಕ್ಕೆ ಸಾಕಷ್ಟು ನಮ್ಮ ಶಿಕ್ಷಕರು ಕೂಡ ಇಲ್ಲಿ ಇದ್ದಾರೆ ಅವ್ರ ಮುಖಾಂತರ ದಿನನಿತ್ಯವಾಗಿ ಈ ಯೋಗವನ್ನು ನಡಿಬೇಕು ಅಂಥದ್ದು ಮಾತ್ರ ಈ ಯೋಗ ದಿನಾಚರಣೆ ನಾವು ಈ ದೊಡ್ಡ ಪ್ರಮಾಣದಲ್ಲಿ ಆಚರಿಸೋಕ್ಕೆ ಸಮಾಧಾನ ಆಗ್ತದೆ ಆದ ಕಾರಣ ಮುಂದಿನ ದಿನಮಾನದಲ್ಲಿ ಇದನ್ನು ಉಪಯೋಗ ಮಾಡಿ ತಾವು ಎಲ್ಲರೂ ಕೂಡ ಮುಂದುವರಿಸಬೇಕಂತ ನಾನು ಆಶಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಿನಂತಿ ಮಾಡ್ತೇನೆ ಅಲ್ಲೇ ವಾಲಂಟಿಯರ್ಸ್ ಆಗಲಿ ಅಥವಾ ಯಾರು ನಮ್ಮ ಪಿ ಟೀಚರ್ಸ್ ಇದ್ದಾರೋ ಅಥವಾ ಶಿಕ್ಷಕ ಶಿಕ್ಷಕ ಇರ್ತಾರೆ ಅವ್ರು ಸ್ವಲ್ಪ ಮಕ್ಕಳು ಇನ್ನೂ ಯಾರ್ಯಾರು ಬರ್ತಾ ಇದ್ದಾರೆ ಅಲ್ಲೇ ರೋಡ್ ಮ್ಯಾಗ ಅಲ್ಲೇ ಎಲ್ಲಿ ಜಾಗ ಸಿಕ್ಕಲ್ಲಿ ಯಾಕಂದರೆ ಗ್ರೌಂಡ್ ಪೂರ್ತಿ ತುಂಬ್ಯದ ಅದರ ನಂತರ ಹೊರಗಡೆ ಏನೇನಿದಾರೆ ಅಲ್ಲೇ ಕೂಡ್ಕೊಳ್ಬೇಕಂತ ವಿನಂತಿ ಮಾಡ್ತೇನೆ ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಪತಂಜಲಿ ಯೋಗಪೀಠದ ಕರ್ನಾಟಕ ರಾಜ್ಯದ ಮುಖ್ಯಸ್ಥರಾದ ಬೌರ್ಲಾಲ್ ಆರ್ಯ ಅವರು ಸೌತೆಗೆ 3-4 ದಿವಸ ಬಂದು ಅವರು ಒಳ್ಳೆಯ ಟ್ರೈನಿಂಗ್ ಕೂಡ ಕೊಟ್ಟು ಅವ್ರ ಶಿಕ್ಷಕರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಜನರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಇವತ್ತು ಒಳ್ಳೆಯ ರೀತಿಯಿಂದ ಅವ್ರು ನಡೆಸ್ಕೊಡ್ತಾರೆ ತಾವು ಮನಸ್ಸು ಅದಕ್ಕೆ ಕೊಟ್ಟು ಎಲ್ಲರೂ ಮಾಡಬೇಕು ಯಾರು ಮಾಡೋಕ್ಕೆ ಬರಲ್ಲ ಹಾಸ್ಯಾಸ್ಪದ ಅಲ್ಲದೇ ಕೂಡ ಇವತ್ತು ಸಾಕಷ್ಟು ಸ್ಕ್ರೀನ್ಗಳು ಕೂಡ 4 ಸ್ಕ್ರೀನ್ ಇರ್ಬೋದು ಇಲ್ಲಿ ಸ್ಟೇಜ್ ಮ್ಯಾಗ ಕೂಡ ಸ್ಕ್ರೀನ್ ಅಳವಡಿಸದ ಯಾರಿಗೂ ಸ್ಕ್ರೀನ್ ಕೂಡ ಕಾಣಲಿಲ್ಲ ಅಂದ್ರೆ ಮುಂದೆ ತಮ್ಮ ಕುಂತವ್ರು ಯಾವ ಪ್ರಕಾರ ಮಾಡ್ತಾರೆ ಆ ಪ್ರಕಾರ ಎಲ್ಲರೂ ಕೂಡ ಅದನ್ನು ಸಹಭಾಗಿಯಾಗಿ ಮಾಡಬೇಕಂತ ಹೇಳಿ ನನ್ನ 4 ಮಾತು ನಮಸ್ಕಾರ
ಪತಂಜಲಿ ಯೋಗಪೀಠದ ಕರ್ನಾಟಕ ಅಧ್ಯಕ್ಷ ಬಾಬರ್ಲಾಲ್ ಆರ್ಯ ಅವರು ಯೋಗದ ಮಹತ್ವ ತಿಳಿಸಿ ಶಿಬಿರಾರ್ಥಿಗಳಿಗೆ ಯೋಗ ಹೇಳಿಕೊಟ್ಟರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲದ ಅಭ್ಯಾಸಕ್ಕಾಗಿ ನಿಮ್ಮ ದೇಹವನ್ನು ಸಿದ್ಧಗೊಳಿಸಲು ಯೋಗಿಕ್ ಜಾಗಿಂಗ್ ವಾರ್ಮ್ ಅಪ್ ವ್ಯಾಯಾಮವನ್ನು ಮಾಡೋಣ. ಸಂಗೀತದ ಜೊತೆ ಜಾಗ ಭಾರತ್ ಜಾಗರೆ. ನಮ್ಮ ಪ್ರಧಾನಮಂತ್ರಿಜಿ ಇವತ್ತು ಯೋಗದ ಮೂಲಕ ಸಂಪೂರ್ಣ ಭಾರತ ಅಲ್ಲ ವಿಶ್ವವನ್ನು ಜಾಗೃತಿಗೊಳಿಸ್ತಾ ಇದ್ದಾರೆ. ನಾವು ಆ ಸಂಗೀತದ ಜೊತೆ ನಾವೆಲ್ಲರೂ ಜಾಗೃತಿ ಆಗೋಣ. ಬಾಬಾ ರಾಮದೇವರು ಹೇಳ್ತಾರೆ, ಜೋ ಭೋರ್ ಮೇ ಪ್ರಾತಃಕಾಲ ಮೇ ಜೋ ಜಾಗತಾ ಹೇ ಉಸ್ಕಾ ಭವಿಷ್ಯ ಜಾಗ ಜಾತಾ ಹೇ ಔರ್ ಜೋ ಸೋತಾ ಹೇ ಉಸ್ಕಾ ಭವಿಷ್ಯ ಬಿ ಸೋ ಜಾತಾ ಹೇ. ತೋ ಆಪ್ ಜಾಗೆ ಹೇ ಔರ್ ಸಂಗೀತ ಕೆ ಸಾಥ್ ಆಯೇ ನಿಧಾನವಾಗಿ. ಯೋಗಿ ಜಾಗಿಂಗ್ ಆದಮೇಲೆ ಸೂರ್ಯ ನಮಸ್ಕಾರದ ಮೂರು ಅಭ್ಯಾಸ, ನಂತರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲದ ಅಭ್ಯಾಸ ಮಾಡೋಣ. ಆನಂದದಿಂದ ಉತ್ಸಾಹದಿಂದ ನಗು ನಗುತ್ತಾ ಖುಷಿಯಿಂದ ಮಾಡಬೇಕು. ಇಂದು ನಮ್ಮೆಲ್ಲರಿಗೆ ಆರೋಗ್ಯದ ಹಬ್ಬ, ಆನಂದದ ಹಬ್ಬ, ಯೋಗದ ಹಬ್ಬ, ಯೋಗ ಉತ್ಸವ, ಆರೋಗ್ಯ ಉತ್ಸವ, ಆನಂದ ಉತ್ಸವ ಎಲ್ಲರೂ ಮಾಡಬೇಕು. ಸಭಿ ಕಿಜಿಯೇ ಚೇಂಜ್, ಹಾತ್ ಸೀದೆ ಕರೆದು ಧೀರೆ ನಿಧಾನವಾಗಿ ಸಾಧ್ಯ ಆದಷ್ಟು ಕೈಗಳು ಎರಡು ಕೈಗಳು ಇಟ್ಕೊಳ್ಳಿ. ನಿಧಾನವಾಗಿ ಒಂದೊಂದು ಕಾಲ ಮೇಲೆತ್ತಿ ಧೀರೆ ಧೀರೆ ಆರಾಮ್ಸೆ ಹಸ್ತೆ ಮುಸ್ಕರಾತೆ ಹುವೆ ಬಹಳ ಸುಂದರ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದು ಹಿರಿಯರು ಸೀನಿಯರ್ಸ್ ಮಾಡುವಂಥ ಅಭ್ಯಾಸ, ಯುವಕರು ವಿದ್ಯಾರ್ಥಿಗಳು ಈ ಥರ ಮಾಡಿ ಕ್ಯಾ ಬಾತೆ ಚೇಂಜ್ ಕರೆದು ಚೇಂಜ್ ಕುರ್ಚಿ ಆಸನ್ ಸಾಂಸೋ ಕೋ ಛೋಡ್ತೇ ಹುವೆ ನೀಚೆ ಔರ್ ಲೇತೇ ಹುವೆ ಉಪ್ಪರ್ ಉಸಿರು ಬಿಡುತ್ತಾ ಕೆಳಗಡೆ ತಗೊಳ್ತಾ ಮೇಲೆ ಬನ್ನಿ ನೀಚೆ ಉಪ್ಪರ್. ವೇದಿಕೆ ಮೇಲೆ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಡಿಡಿಪಿಐ ಮೋಹನ್ ಕುಮಾರ್ ಹಂಜಾಟೆ, ಡಿಎಚ್ಒ ಡಾಕ್ಟರ್ ಎಸ್ಎಸ್ ಗಡೇದ್, ಡಿವೈಎಸ್ಪಿ ಬಸವರಾಜ್ ಎಲಿಗಾರ್, ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ, ಬೀರೇಶ್ವರ್ ಸೊಸೈಟಿ ಚೇರ್ಮನ್ ಜಯಾನಂದ್ ಜಾಧವ್, ತಹಶೀಲ್ದಾರ್ ಮೋಹನ್ ಭಸ್ಮೆ, ಪ್ರಗತಿಪರ ಕೃಷಿಕ ಶಿವಮೂರ್ತಿ ಪಡಲಾಳೆ, ನ್ಯಾಯವಾದಿ ಅಶೋಕ್ ಹರ್ಗಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ, ಜ್ಯೋತಿ ಪ್ರಸಾದ್ ಜೊಲ್ಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.